ಇನ್ನು ಪೊಲೀಸರ ಮುಂದೆ ಸ್ಯಾಂಡಲ್ವುಡ್ ಚಕ್ರವರ್ತಿಯಿಂದ ಆಕ್ಟಿಂಗ್. ವಿಚಾರಣೆಯ ಸಂದರ್ಭದಲ್ಲಿ ಕಾಕಿಯ ಮುಂದೆ ನಟ ದರ್ಶನ್ ನೌಟಂಕಿ ಆಟವನ್ನು ಆಡ್ತಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ರದ್ದು ಒಂದೇ ಉತ್ತರ ಬರ್ತಾ ಇದೆ, ಸರ್ ನನಗೆ ಏನೂ ಕೂಡ ಗೊತ್ತೇ ಇಲ್ಲ ಅನ್ನುವಂತಹ ವಿಚಾರವನ್ನ ಆರೋಪಿ ದರ್ಶನ್ ಹೇಳ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನನಗೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನ ದರ್ಶನ್ ಈಗ ಹೇಳ್ತಿದ್ದಾರೆ. ಈಗಾಗಲೇ 5ನೇ ದಿನಕ್ಕೆ ಕಾಲಿಟ್ಟಿದೆ ವಿಚಾರಣೆ. ಈ ಸಂದರ್ಭದಲ್ಲೂ ಕೂಡ ದರ್ಶನ್ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದು, ನನಗೇನು ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅನ್ನುವ ಬಗ್ಗೆ ಕೂಡ ಈಗ ಮಾಹಿತಿ ಸಿಗ್ತಾ ಇರೋದು. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ನೌಟಂಕಿ ಆಟವನ್ನು ಆಡ್ತಿರೋದು ಒಂದೇ ಉತ್ತರ, ಸರ್ ನನಗೇನು ಗೊತ್ತೇ ಇಲ್ಲ ಅನ್ನುವಂಥ ವಿಚಾರವನ್ನು ಆರೋಪಿ ದರ್ಶನ್ ಹೇಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ರೇಣುಕಾ ಸ್ವಾಮಿ ಕರ್ಕೊಂಡು ಬಂದಿರೋದು ನನಗೆ ಗೊತ್ತಿಲ್ಲ. ಆ ದಿನ ನಾನು ಸ್ಟೋನಿ ಬ್ರುಕ್ ರೆಸ್ಟೋರೆಂಟಲ್ಲಿದ್ದೆ, ಹುಡುಗರ ಜೊತೆ ಎಣ್ಣೆ ಹಾಕ್ತಾ ಇದ್ದಾಗ ಪವನ್ ಅಲ್ಲಿಗೆ ಬಂದಿದ್ದ, ನನ್ನ ಕಿವಿಯಲ್ಲಿ ರೇಣುಕಾ ಸ್ವಾಮಿಯನ್ನು ಕರೆತಂದಿರೋದಾಗಿ ಆತ ಹೇಳಿದ್ದ. ನಾನು ಸೀದಾ ಅಲ್ಲಿಂದ ಮನೆಗೆ ಹೋಗಿ ಪವಿತ್ರಾನ ಕರೆತಂದಿದ್ದೆ, ಶೆಡ್ಗೆ ಪವಿತ್ರಾನ ಕರೆತಂದಿದ್ದೆ ಅಂತ ಆರೋಪಿ ದರ್ಶನ್ ಈಗ ಪೊಲೀಸರ ಮುಂದೆ ಹೇಳ್ಕೊಂಡಿರೋದು. ಶೆಡ್ಗೆ ಪವಿತ್ರ ಅವರನ್ನು ನಾನು ಕರೆತಂದಿದ್ದೆ ಅನ್ನುವಂಥ ವಿಚಾರವನ್ನು ದರ್ಶನ್ ಈ ಸಂದರ್ಭದಲ್ಲಿ ಹೇಳಿರೋದು. ಆರೋಪಿ ದರ್ಶನ್ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಸೀದಾ ಮನೆಗೆ ಹೋಗಿದ್ದೆ, ಪವಿತ್ರ ಅವರನ್ನು ಅಲ್ಲಿಂದ ಆ ಸಂದರ್ಭದಲ್ಲಿ ಕರ್ಕೊಂಡು ಬಂದು ಶೆಡ್ಗೆ ಕರೆತಂದಿದ್ದೆ, ಪವಿತ್ರ ಅವರನ್ನು ಕೂಡ ನಾನು ಕರ್ಕೊಂಡು ಬಂದಿದ್ದೆ ಅನ್ನುವಂಥ ವಿಚಾರವನ್ನು ದರ್ಶನ್ ಅವರು ಹೇಳ್ತಾ ಇದ್ದಾರೆ. ಸೊ ನನಗೆ ಆ ಒಂದು ಸ್ಟೋನಿ ಬ್ರುಕ್ ಅನ್ನುವಂಥ ರೆಸ್ಟೋರೆಂಟ್ ಏನಿದೆ ಸೊ ಅಲ್ಲಿ ಸ್ನೇಹಿತರ ಜೊತೆಗೆ ನಾನು ಕುಡಿತಾ ಇದ್ದೆ ಅನ್ನುವಂಥ ವಿಚಾರವನ್ನು ಹೇಳಿರೋದು. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನು ಕರೆತಂದಿರೋ ವಿಚಾರ ನಂಗೆ ಗೊತ್ತಾಯಿತು ಅಂತ. ಇನ್ನು ಇದೇ ಸಂದರ್ಭದಲ್ಲಿ ನನ್ನ ಉದ್ದೇಶ ಅವನನ್ನು ಕೊಲೆ ಮಾಡಬೇಕು ಅಂತ ಇರಲಿಲ್ಲ, 4 ಬಿಟ್ಟು ಅವನಿಂದ ಸಾರಿ ಕೇಳಿಸಬೇಕು ಅಂತ ಇದೆ. ಅದೇ ರೀತಿ ನಾವು ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಆತ ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದ, ನನ್ನ ಪವಿತ್ರಾನ ನೋಡ್ತಾ ಇದ್ದಂತೆ ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದ. ಆಮೇಲೆ ನಾನು ರೇಣುಕಾ ಸ್ವಾಮಿಗೆ 2 ಹೊಡೆದೆ, ಊಟಕ್ಕೆ ಕಾಸು ಕೊಟ್ಟು ಊರಿಗೆ ಹೋಗು ಅಂತ ಹೇಳಿ ಬಂದಿದ್ದೆ. ನಾನು ಅಲ್ಲಿಂದ ಬಂದ ಮೇಲೆ ಇವರೆಲ್ಲ ಸೇರಿ ಕೊಲೆ ಮಾಡಿದ್ದಾರೆ, ದರ್ಶನ್ ಹೇಳಿರುವಂತಹ ಮಾತಿದು. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ನನ್ನ ತಲೆಗೆ ತಂದಿದ್ದಾರೆ, ನನ್ಗೆ ಗೊತ್ತಿರೋದು ಇಷ್ಟೇ ಸರ್ ಅಂತ ನಟ ದರ್ಶನ್ ಹೇಳ್ತಾ ಇದ್ದಾರೆ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಇದೊಂದೇ ಉತ್ತರವನ್ನು ದರ್ಶನ್ ಹೇಳ್ತಿದ್ದಾರೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ನನಗೇನು ಕೂಡ ಗೊತ್ತಿಲ್ಲ, ನಾನು ಹಾಗೂ ಪವಿತ್ರ ಆ ಒಂದು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ತಕ್ಷಣವೇ ಕ್ಷಮೆಯನ್ನು ಕೇಳಿದ್ದ. ಸೊ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು 2 ಹೊಡೆದಿದ್ದೆ, ಆದರೆ ಉಳಿದಂತೆ ಯಾವುದೇ ಮಾಹಿತಿ ಕೂಡ ನನಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿರೋದು. ಸೊ ಬನ್ನಿ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಎಸ್ ಕೆ ಮಂಜುನಾಥ್. ಇದೀಗ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ನೀಡ್ತಾ ಇರುವಂಥ ಹೇಳಿಕೆ ಏನಿದೆ, ಸೊ ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು, ದರ್ಶನ್ ಒಂದೇ ರೀತಿಯಾಗಿರುವಂಥ ಉತ್ತರವನ್ನು ನೀಡ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ, ಏನೇನು ಮಾಹಿತಿ ಇದೆ ಎಸ್ ಕೆ ಮಂಜುನಾಥ್? ಮಧುಕರ್ ಶೆಟ್ಟಿ, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಪೊಲೀಸರು ಅತಿಥಿಯಾಗಿರ್ತಕ್ಕಂತಹ ದರ್ಶನ್ ವಿಚಾರಣಾ ಸಂದರ್ಭದಲ್ಲಿ ಆರಂಭದಿಂದಲೂ ರೇಣುಕಾ ಸ್ವಾಮಿ ನನಗೆ ಯಾರಂತ ಗೊತ್ತಿಲ್ಲ, ಕೊಲೆಯೂ ಗೊತ್ತಿಲ್ಲ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ರು. ಆದ್ರೆ ಈಗ ಏನು ಪೊಲೀಸರ ಮುಂದೆ ಕೆಲವೊಂದು ವಿಚಾರಗಳನ್ನ ಬಿಚ್ಚಿಟ್ಟಿರ್ತಕ್ಕಂಥದ್ದು, ಅವತ್ತು ಅಂದ್ರೆ 8 ಮಧ್ಯಾಹ್ನ ರೇಣುಕಾ ಸ್ವಾಮಿಯನ್ನ ಪವನು ಮತ್ತೆ ರಾಘವೇಂದ್ರ ಅವರು ಚಿತ್ರದುರ್ಗದಿಂದ ಕರೆದುಕೊಂಡು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಇತರೆ ಸೆಲೆಬ್ರಿಟಿಗಳು ಸ್ಟೋನಿ ಬ್ರುಕ್ಸ್ ರೆಸ್ಟೋರೆಂಟ್ ನಲ್ಲಿ ಒಂದು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈಗಾಗಲೇ ಮತ್ತೊಬ್ಬ ಸೆಲೆಬ್ರಿಟಿ ಹೆಸರು ಕೇಳಿ ಬಂದಿತ್ತು, ಆದ್ರೆ ಅವರು ಊಟ ಮಾಡೋದಕ್ಕೆ ಮಾತ್ರ ಅಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ನಂತರದ ಬೆಳವಣಿಗೆಗಳ ಸಂದರ್ಭದಲ್ಲಿ ದರ್ಶನ್ ಜೊತೆ ಇರಲಿಲ್ಲ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಆದ್ರೆ ಇಲ್ಲಿ ಪೊಲೀಸರಿಗೆ ಆ ದರ್ಶನ್ ಹೇಳಿರ್ತಕ್ಕಂಥದ್ದು, ಅವತ್ತು 8 ಶನಿವಾರ ಮಧ್ಯಾಹ್ನ ನಾವು ಸ್ಟೋನಿ ಬ್ರುಕ್ಸ್ ರೆಸ್ಟೋರೆಂಟ್ ಅಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಪವನ್ ಬಂದು ಕಿವಿ ಹತ್ರ ಏನು ರೇಣುಕಾ ಸ್ವಾಮಿಯನ್ನ ಕರ್ಕೊಂಡ್ ಬಂದಿದ್ದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ಕೊಡ್ತಾನೆ. ಅದಾದ ಕೂಡಲೇ ನಾನು ನೇರವಾಗಿ ಮನೆಗೆ ಹೋಗಿ ಪವಿತ್ರ ಗೌಡಗಳನ್ನ ಕರೆದುಕೊಂಡು ಶೆಡ್ಗೆ ಹೋಗ್ತೇನೆ. ಶೆಡ್ಗೆ ಹೋಗಿ ಅವಳನ್ನ ರೇಣುಕಾ ಸ್ವಾಮಿಯನ್ನ ತೋರಿಸ್ತೇನೆ. ಆ ಸಂದರ್ಭದಲ್ಲಿ ಆ ಹುಡುಗರು ಅವನ ಮೇಲೆ ಅಂದ್ರೆ ಕರ್ಕೊಂಡ್ ಬಂದಂತ ರಾಘವೇಂದ್ರ ಇರ್ಬೋದು, ಪವನ್, ಕಾರ್ತಿಕ್ ಇತರೆ ಆರೋಪಿಗಳೇನಿದ್ದಾರೆ, ಅವರು ಹಲ್ಲೆಯನ್ನ ಮಾಡಿದ್ರು. ನಾನು ಕೋಪದಲ್ಲಿ ಒಂದೆರಡು ಏಟನ್ನ ಹೊಡೆದಿದ್ದೇನೆ. ಅದಾದ ಬಳಿಕ ಆತನಿಗೆ ಊಟ ಕೊಟ್ಟು ಸ್ವಲ್ಪ ಹಣವನ್ನ ಕೊಟ್ಟು ಮತ್ತೆ ಊರಿಗೆ ಕಳಿಸುವಂತ ಮಾತನ್ನ
ನನ್ನ ಹುಡುಗರಿಗೆ ಹೇಳಿದ್ದೆ. ಆದರೆ ಅವರು ನಂತರದ ನಾನು ಮನೆಗೆ ವಾಪಸ್ ಆದಂತಹ ಬಳಿಕ ಅವರು ಮತ್ತೆ ಹಲ್ಲೆ ಮಾಡಿದ್ದಾರೆ, ಆತ ಸಾವನ್ನಪ್ಪಿದ್ದಾನೆ, ನಾನು ಆತನನ್ನ ಸಾಯಿಸಿಲ್ಲ ಅಂತಕ್ಕಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಆತನನ್ನ ಕೊಲೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರಲಿಲ್ಲ ಅಂತಕ್ಕಂತ ಮಾಹಿತಿಯನ್ನು ಸಹ ಪೊಲೀಸರ ಮುಂದೆ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಆದ್ರೆ ಕಾನೂನನ್ನ ಕೈಗೆ ತಗೊಳ್ಬಾರ್ದು ಅನ್ನೋದು ಸಹ ಇವರಿಗೆ ಗೊತ್ತಿತ್ತು. ಆದ್ರೂ ಸಹ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರತಕ್ಕಂಥದ್ದೇ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗುತ್ತೆ, ಜೊತೆಗೆ ಒಂದು ಅಪರಾಧ ಆಗುತ್ತೆ. ಈ ಹಿನ್ನೆಲೆಯಲ್ಲಿ 364 ಅಡಿಯಲ್ಲಿ ಸಹ ಈಗ ಅಡಿಷನಲ್ ಆಗಿ FIR ಅಡಿಷನಲ್ ಆಗಿ ಸೆಕ್ಷನ್ ಅನ್ನ ದಾಖಲು ಮಾಡಿಕೊಂಡಿರ್ತಕ್ಕಂಥ ಪೊಲೀಸರು ಆತ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಯಾಕಂದ್ರೆ ರೇಣುಕಸ್ವಾಮಿ ಯಾರೂ ಗೊತ್ತಿಲ್ಲ ನನಗೆ ಅನ್ನೋದಾದ್ರೆ ಪವನ್ ಬಂದು ಈತನ ಕಿವಿಗೆ ಯಾಕೆ ಹೇಳ್ತಾ ಇದ್ದ ರೇಣುಕಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದೀವಿ ಅಂತ. ರೇಣುಕಸ್ವಾಮಿಯನ್ನ ಕರೆದುಕೊಂಡು ಬರೋದಕ್ಕೆ ಸೂಚನೆ ಕೊಟ್ಟಿದ್ದೆ ದರ್ಶನ್. ಆ ಆಧಾರದ ಮೇಲೆ ಪ್ಲಾನ್ ಅನ್ನ ಮಾಡಿಕೊಂಡು ರಾಘವೇಂದ್ರ ಜೊತೆಗೆ ಪವನ್ ಕೇಶವಮೂರ್ತಿ ಇವರೆಲ್ಲರೂ ಸಹ ಚಿತ್ರದುರ್ಗಕ್ಕೆ ಹೋಗಿರ್ತಾರೆ. ಚಿತ್ರದುರ್ಗದಲ್ಲಿ ಏನು ಇವರು ನಕಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ರೇಣುಕಸ್ವಾಮಿಯೊಂದಿಗೆ ಚಾಟ್ ಮಾಡ್ತಾ ಇರ್ತಾರೆ ಪವಿತ್ರ ಗೌಡ ಹೆಸರಿನಲ್ಲಿ. ಅದೇ ರೀತಿಯಾಗಿ ಪವಿತ್ರ ಗೌಡ ಚಿತ್ರದುರ್ಗಕ್ಕೆ ಬಂದಿರೋ ರೀತಿಯಾಗಿ ಇವರು ಮೆಸೇಜ್ ಅನ್ನ ಹಾಕ್ತಾರೆ. ಪವಿತ್ರ ಗೌಡ ಚಿತ್ರದುರ್ಗಕ್ಕೆ ಬಂದಿದ್ದಾರೆ, ಅವಳನ್ನ ಮೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ರೇಣುಕಸ್ವಾಮಿ ತನ್ನ 2-wheeler ನಲ್ಲಿ ಬರ್ತಾನೆ. ಬಂದಂತ ವ್ಯಕ್ತಿ ರೇಣುಕಸ್ವಾಮಿಯನ್ನ ಇವರು ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡ್ಬಂದು ಶೆಡ್ ನಲ್ಲಿ ಕರ್ಕೊಂಡ್ಬಂದು ಹಲ್ಲೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು. ಹೀಗಾಗಿ ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹುಡುಗರು ಒಂದು ಹೇಳಿಕೆಯನ್ನ ಕೊಟ್ಟರೆ ಮತ್ತೊಂದು ಕಡೆ ದರ್ಶನ್ ರೀತಿಯ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇರ್ತದೆ. ಅದಕ್ಕೆ ತದ್ವಿರುದ್ಧವಾಗಿ ದರ್ಶನ್ ವಿರುದ್ಧವಾಗಿ ಏನೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು, ಆ ಮಾಹಿತಿಯನ್ನ ಹಾಗೂ ಸಾಕ್ಷಿಗಳನ್ನ ಸಂಗ್ರಹಿಸುವಂತಹ ಕೆಲಸ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮಧುಕರ್, ಥ್ಯಾಂಕ್ ಯು. ಮಂಜುನಾಥ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.